ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನ ಮಕ್ಕಳು ತಾಯಿ ಬೀದಿ ಪಾಲಾಗಿದ್ದಾರೆ ಅದು ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸೋ ಬನ್ನಿ ಅವರ ಒಂದು ಕರುಣಾಜನಕ ಕಥೆನ ಅವರ ಬಾಯಲ್ಲೇ ಕೇಳೋಣ ನಾಲ್ಕು ಜನ ಮಕ್ಕಳ ಪರಿಸ್ಥಿತಿ ನೀವು ನೋಡ್ಬಿಟ್ರಂತೂ ನಿಜವಾಗ್ಲೂ ಕಣ್ಣಲ್ಲಿ ನೀರಾಗ್ತೀರ ಅಂತ ಒಂದು ದುರ್ಸ್ಥಿತಿ ಬಂದಿದೆ ಅವ್ರಿಗೆ ಸೊ ಬನ್ನಿ ಇದನ್ನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಸ್ನೇಹಿತರೆ ಇವಾಗ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಇವ್ರನ್ನ ಕರ್ಕೊಂಡು ಬಂದಿರ್ತಾರೆ ಅವ್ರು ಯಾರು ಏನು ಅಂತ ನನಗೂ ಗೊತ್ತಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಬನ್ನಿ ಹಾಯ್ ಹಾಯ್ ಏನಿನ್ ಹೆಸರು ಇರಪ್ಪ ಏನಿನ್ ಹೆಸರು ನಿನ್ನ ಹೆಸರೇನು ನಿಮ್ಮ ಹೆಸರೇನಮ್ಮ ಮರಿಯಮ್ಮ ಎಷ್ಟು ಜನ ಮಕ್ಕಳು ನಿಮಗೆ ನಾಲ್ಕು ಜನ ಗಂಡೆಷ್ಟು ಹೆಣ್ಣೆಷ್ಟು ಲವ ಮಲಗೋನೆ ಒಂದು ಹೆಣ್ಣು ಮೂರು ಗಂಡ ಏಜ್ ಎಷ್ಟಮ್ಮ ನಿಮಗೆ 22 ವರ್ಷ ನಿಮಗೆ 22 ವರ್ಷನಾ ಎಷ್ಟು ವರ್ಷಕ್ಕೆ ಮದುವೆ ಆದ್ರಿ 15 ವರ್ಷ ಅಯ್ಯೋ ದೇವರೇ ಬನ್ನಿ ಕೆಳಗೆ ಬನ್ನಿ ಕಂಟೆ ನಿಧಾನ ನಿಧಾನ ಮಲಗಿದಾನೆ ಅನ್ಸುತ್ತೆ ಅವನು ಬನ್ನಿ ಎದ್ದು ಅಂತ ಬನ್ನಿ ಗಿಡ ಕೇಳ ನಿದ್ದಲೆ ಅವನು ನಿನ್ನ ನಿದ್ದಲೆ ಎದ್ ಬತ್ತವನು ಏನ ನಿನ್ನ ಹೆಸರು ಆ ಚೇನ ಕೂತ್ಕೊಳ್ಳ ಯಾವ ಊರು ನಿಮ್ದು ಯಾವ ಊರು ಕಾರವಾರ ಜೋರ ಧಾರವಾಡ ಜೋರಾಗಿ ಮಾತಾಡಿ ಧಾರವಾಡದಿಂದ ಬೆಂಗಳೂರಿಗೆ ಹೆಂಗೆ ಬಂದ್ರಿ ಟ್ರೈನಲ್ಲಿ ಬೆಂಗಳೂರಲ್ಲಿ ಯಾರಿದ್ದಾರೆ ಯಾರು ಇಲ್ವಾ ಯಾರು ಇಲ್ಲ ಅಂದ್ಮೇಲೆ ಬೆಂಗಳೂರಿಗೆ ಹೆಂಗೆ ಬಂದ್ರಿ ನಾಲ್ಕು ಜನ ಮಕ್ಕಳನ್ನ ಎತ್ಕೊಂಡು ತಲೆ ಕೆಟ್ಟಾಯ್ತಾ ಏನಕ್ಕೆ ಏನಮ್ಮ ಮನೇಲಿ ಏನ್ ಮಾಡ್ತಾರೆ ಜಗಳ ಯಾರು ಜಗಳ ಮಾಡೋದು ನಿಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರ ಹೆಸರೇನು ಏನ್ ಏನ್ ಕೆಲಸ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಜೀಪ್ ವ್ಯಾಪಾರನ ಅಂದ್ರೆ ಏನ್ ಬ್ರೋಕರಾ ತಿಂಡಿ ಊಟ ಮಾಡಿದ್ರಾ ಇಲ್ಲಿ ಬೆಂಗಳೂರಲ್ಲಿ ಯಾರಿದ್ದಾರೆ ನಿಮ್ಗೆ ಯಾರು ಇಲ್ಲ ಅಂದ್ಮೇಲೆ ಯಾವ ನಿಮ್ಕೆ ಮೇಲೆ ಬಂದ್ರಿ ಎಷ್ಟು ದಿನ ಆಯ್ತು ಬಂದು ನೆನ್ನೆ ಬೆಳಗ್ಗೆ ಎಲ್ಲಿ ಇದ್ರಿ ನೈಟ್ ಎಲ್ಲ ಟ್ರೈನಲ್ಲೇ ಇದ್ರಾ ತಿಂಡಿ ಬೆಳಗ್ಗೆ ಊಟ ಇವ್ರಿಗೆಲ್ಲ ದುಡ್ಡಿತ್ತ ನಿಮ್ಮ ಹತ್ರ ಏನ್ ಜಗಳಾಡ್ಕೊಂಡ್ ಬಂದಿದ್ದೀರಾ ಏನಕ್ಕೆ ಊರಿಗೆ ಬಸ್ ಹಚ್ಚಿದ್ರೆ ಹೋಗ್ತೀರಾ ನಿಮ್ಮ ಯಜಮಾನ್ರು ಬಂದ್ರೆ ಹೋಗಲ್ವಾ ಜೋರಾಗಿ ಮಾತಾಡಿ ಹೋಗಂಗಿಲ್ಲ ಯಾಕೆ ಹೋದ್ರು ಹಂಗೆ ನನ್ನ ಮಕ್ಕಳು ಕರೀತಾರೆ ಮತ್ತೆ ಆಮೇಲೆ ಕುಡಿಯೋದು ಕುಡಿತಾರೆ ಅಂತನಾ ಅವ್ರು ಅವ್ರನ್ನ ಅವ್ರ ಬುದ್ಧಿ ಇವ್ರಿಗೆ ಬರುತ್ತೆ ಅಂತನಾ ನೀವು ಹೇಳ್ತಿರೋದು ಹಂಗಂದ್ಬಿಟ್ಟು ಮನೇಲಿ ಹೇಳದೆ ಕೇಳದೆ ಮನೆ ಬಿಟ್ಟು ಬರ್ತಾರೆ ನಮ್ಮ ಏನ್ ಮಾಡ್ಬೇಕು ನನ್ನ ಅಷ್ಟ ಆಗೈತೆ ನನ್ನ ಊರ್ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವರು ಧಾರವಾಡದವರಂತೆ ಧಾರವಾಡದಿಂದ ನಿನ್ನೆ ರಾತ್ರಿ ಬಸ್ ಟ್ರೈನ್ ಹತ್ಕೊಂಡು ಕೆಂಗೇರಿ ಸ್ಟೇಷನ್ ಗೆ ಬಂದು ಇಳ್ಕೊಂಡ್ಬಿಟ್ಟಿರ್ತಾರೆ ರಾತ್ರಿ ಫುಲ್ ಬೆಳಗ್ಗೆ ಜಾವ ಅಲ್ಲೆಲ್ಲ ಇರ್ತಾರೆ ಸರಿ ಸುಮಾರು ಈಗ ಬೆಳಗ್ಗೆ ಬಂದವರು ಇವರು ಸಂಜೆವರೆಗೂ ಅಲ್ಲೇ ಇರ್ತಾರೆ
ಅಲ್ಲಿ ಸ್ಥಳೀಕರು ಮಾಹಿತಿ ಕೊಡ್ತಾರೆ ನಮಗೆ ಈ ತರ ನಾಲ್ಕು ಜನ ಮಕ್ಕಳ ಜೊತೆ ಇವರು ಬಸ್ ಸ್ಟಾಪ್ ಅಲ್ಲಿ ಇದ್ದಾರೆ ಅಂತ. ಬಸ್ ಸ್ಟಾಪ್ ಅಲ್ಲಿ ಇದ್ರಿ ತಾನೆ? ಯಾರು ನಿಮಗೆ ನಮ್ಮ ನಂಬರ್ ಕೊಟ್ಟಿದ್ದು? ಪೊಲೀಸ್ ಪೊಲೀಸ್ ಅವ್ರು ಕೊಟ್ರ ನಂಬರು. ಯಾರು ರೈಲ್ವೆ ಸ್ಟೇಷನ್ ಅಲ್ಲ ಎಲ್ಲಿ? ಹೌದಾ, ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಅವ್ರ ನಂಬರ್, ರೈಲ್ವೆ ಸ್ಟೇಷನ್ ಅಲ್ಲಿ ಪೊಲೀಸ್ ಅವರು ನಂಬರ್ ಕೊಟ್ಟಿರೋದು. ಬಟ್ ಇವ್ರ ಮನೇಲಿ ಏನ್ ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ, ಮನೇಲಿ ಇವ್ರನ್ನ ಹುಡುಕ್ತಾ ಇದಾರೋ ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ನಾಲ್ಕು ಜನ ಮಕ್ಕಳನ್ನ ಎತ್ಕೊಂಡು ಸೀದಾ ಬೆಂಗಳೂರಲ್ಲಿ ಟ್ರೈನ್ ಹತ್ಕೊಂಡು ಸೀದಾ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಬೆಂಗಳೂರು ಅಂದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಅಂಥದ್ರಲ್ಲೂ ಗೊತ್ತಿಲ್ಲದಿರೋರು ಬಂದು ಜೀವನ ಮಾಡೋದು ಎಷ್ಟು ಕಷ್ಟ ಅಂತಲೂ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇವರು ನಾಲ್ಕು ಜನ ಮಕ್ಕಳ ಜೊತೆ ಬಂದು ಬಸ್ ಸ್ಟಾಪಲ್ಲಿ ಜೀವನ ಕಳೀತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೂ. ಸೊ ಈಗ ಅಲ್ಲಿರ್ತಕ್ಕಂಥ ಸ್ಟೇಷನ್ ಅವರು ಯಾರೋ ಮಾಹಿತಿ ಕೊಟ್ಟು ಇಮಿಡಿಯೇಟ್ ಆಗಿ ನಾನು ಇಲ್ಲಿಂದ ಗಾಡಿ ಕಳಿಸಿ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲಿ ಈ ಕಡೆ ಕೆಂಗೇರಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ ಇವಾಗ ಸುರಕ್ಷತೆ ಒಂದು ದೃಷ್ಟಿಯಿಂದ ಒಂದು ಹೆಣ್ಮಗಳು ಒಂದು ಹೆಣ್ಮಗಳು ಬೀದಿಲಿ ಮಲಗಬಾರ್ದು, ಮಕ್ಕಳು ಬೀದಿಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತೀವಿ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ, ಇವ್ರಿಗಿನ್ನೂ 22 ವರ್ಷ ಅಂತೆ, ಎಷ್ಟೇಳಿ ಬರೀ 22 ವರ್ಷ, ಜಾಸ್ತಿ ಏನಲ್ಲ ಅಲ್ಲ ನಮ್ಮ ಪಕ್ಕನ 22 ವರ್ಷ. 15 ವರ್ಷಕ್ಕೆ ಮದುವೆ ಆಗ್ತಾರೆ, ಜೀವನ ಅಂದ್ರೆ ಏನು ಅಂತ ಅರ್ಥ ಆಗದಿರೋ ವಯಸ್ಸಿಗೆ ಮದ್ವೆ ಆಗ್ತಾರೆ. ನಾಲ್ಕು ಜನ ಲೆವೆಲ್ ಇದಾರೆ ಇವರೆಲ್ಲ. ಇವಾಗ 8 ವರ್ಷದ ಮಗ ಅಂತೆ, 8 ವರ್ಷದ ಮಗ, 3 ವರ್ಷದ ಅಂತೆ, 13 ವರ್ಷದ ಅಂತ, 15 8 ಅಂತ, 13 ವರ್ಷಕ್ಕೆ ಮದುವೆ ಆದಾಗ 13 ವರ್ಷ. ಇವನು 8 ವರ್ಷ ಅಂತೆ ಅವನಿಗೆ. ಹೌದಾ? 8 ವರ್ಷ, 8 ವರ್ಷ ಆಗಿಲ್ಲ ಅಲ್ಲಮ್ಮ. ಈಗ ನಿಮ್ಮ ಯಜಮಾನ್ರು ಏನ್ ಅಂದ್ರೆ, ನಿಮ್ಮ ಯಜಮಾನ್ರು ಚೆನ್ನಾಗಿ ನೋಡ್ಕೊಳ್ಳೋದು ನಿಮ್ಗೆ? ಈಗ ಮನೆ ಬಿಟ್ಟು ಬಂದಿರೋ ತಪ್ಪು ತಾನೆ ನೀವು? ಅಲ್ಲ, ಅವ್ರ ಅಲ್ಲಿ ಹುಡ್ಕಲ್ಲ, ಅಲ್ಲ ನೀವೇನಾದ್ರೂ ಪರವಾಗಿಲ್ಲ, ಈ ನಾಲ್ಕು ಜನದ ಮಕ್ಕಳ ಭವಿಷ್ಯ ಏನಾಗ್ಬೇಕು ನೀವು ಹಂಗೆ ಹೇಳ್ದೆ ಕೇಳದೆ ಬಂದ್ರೆ? ಏನಾಗ್ಬೇಕು ಇವಾಗ?22 ವರ್ಷಕ್ಕೆ 4 ಜನ ಮಕ್ಕಳನ್ನ ನಮ್ ಏನ ಈ ತರ ಆಗೋಗ್ಬಿಟ್ರೆ ನಮ್ ಸಮಾಜ ನೋಡಿ ಹೆಂಗೆ ಇವ್ರದ್ದು ಜೀವನ ಅರ್ಥ ಮಾಡ್ಕೊಂಡ್ರೆ ನೋಡಿ. ಬೆಳಿಗ್ಗೆ ಒಂದ್ ಕರ್ಕೊಂಡ್ ಬಂದಿದೀವಿ, ಅವ್ರ ಪರಿಸ್ಥಿತಿ ಹೆಂಗೆ, ಇವ್ರ ಪರಿಸ್ಥಿತಿ ಹೆಂಗೆ, ಹೆಣ್ಮಕ್ಳು ಈ ತರ ಎಲ್ಲ ತಪ್ಪು ತಪ್ಪು ಹೆಜ್ಜೆಗಳನ್ನ ಇಟ್ಟರೆ ಜೀವನ ಹಾಳಾಗೋಗುತ್ತಲ್ವಣ. ಸೊ ಹಂಗನ್ಬಿಟ್ಟು ನಿಮ್ ಮನೆ ಬಿಟ್ಟು ಬಂದಿದ್ದು ತುಂಬಾನೇ ದೊಡ್ಡ ತಪ್ಪಲ್ವಮ್ಮ. ಏನೇ ಇದ್ರು ಮನೇಲಿ ಸಮಸ್ಯೆ ಬಗೆಹರಿಸ್ಕೋಬೇಕಲ್ವ ನೀವು? ಬೆಂಗಳೂರಲ್ಲಿ ಯಾರಲ್ಲಿ ಅಪ್ಪ ಅಮ್ಮ ಇಲ್ವ ನಿಮ್ಗೆ? ಅಣ್ಣ ತಮ್ಮ ಸಣ್ಣವ್ರ? ನೀವು ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ನಿಮ್ಗೆ ಎಷ್ಟು ಜನ ಅಕ್ಕ ತಂಗಿದ್ದೀರೋ? ಅಕ್ಕಂಗಿಯವ್ರು 4 ಮಂದಿ ಇದ್ವಿ ಅಣ್ಣ. ಒಬ್ಬಾಕ ದೊಡ್ಡಕ್ಕ ಉರ್ಲಾಕ ಒಂದ್ರಿ, ಹಿಂಗ ಉಚ್ಚರು ಮದುವೆ ಮಾಡ್ಕೊಟ್ಟಿದ್ರು. ಉಚ್ಚರು ಮದುವೆ ಮಾಡ್ಕೊಟ್ಟಿದ್ರು? ನೀವು ಮದುವೆ ಮಾಡಿ ಲವ್ ಮ್ಯಾರೇಜ್ ಅಲ್ಲ, ಮದುವೆ ಆಗಿದ್ದ ಮನೇಲಿ ಮಾಡಿದ್ದ? ತಾಯಿ ತಂದೆ ಒಪ್ಪಿದ್ರೆ ಅಣ್ಣ ಮದುವೆ ಮಾಡ್ಕೊಟ್ರು. ತಾಯಿ ತಂದೆ ಒಪ್ಪಿ ಮದುವೆ ಮಾಡ್ಕೊಟ್ರು. 4 ಜನ ಮಕ್ಕಳನ್ನ ಸುಧಾರಿಸ್ಬೇಕು ನೀವು. ಕಷ್ಟ ಆಗ್ತಿಲ್ವಾ ನಿಮ್ಗೆ 4 ಜನ ಮಕ್ಕಳನ್ನ ಕರ್ಕೊಂಡು ಬಂದಿರೋದು ರೋಡ್ಗೆ? ಎಷ್ಟು ಸರಿ ಅಮ್ಮ ನೀನು? ಯಾವ ಗ್ಯಾರಂಟಿ ಮೇಲೆ ಬೆಂಗಳೂರು 4 ಜನ ಮಕ್ಕಳನ್ನ ಕರ್ಕೊಂಡು ಬಂದಮ್ಮ ನೀನು? ಎಷ್ಟು ಕಿಲೋಮೀಟರ್ ಆಗುತ್ತೆ ಇಂದ ಧಾರವಾಡ? ಧಾರವಾಡ 800 ಕಿಲೋಮೀಟರ್. 400 ಕಿಲೋಮೀಟರ್ ಇಂದ ಬಂದಿದೆಯಲ್ಲ ಹೆಂಗಮ್ಮ? ಇಲ್ಲಿ ಯಾರು ಯಾವ ಗ್ಯಾರಂಟಿ ಮೇಲೆ ಬಂದ್ರಿ ಬೆಂಗಳೂರಿಗೆ? ಒಟ್ಟು ಬಂದ್ಬಿಟ್ಟೆ ಸುಮ್ಮನೆ ಟ್ರೈನ್ ಹತ್ಕೊಂಡು ಬಂದ್ಬಿಟ್ರಿ. ಸ್ನೇಹಿತರೆ ದಯವಿಟ್ಟು ಇವರಲ್ಲಿ ಇನ್ನೂ ಏನು ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ, ಸದ್ಯದ ಪರಿಸ್ಥಿತಿಗೆ ಇಷ್ಟು ಮಾಹಿತಿ ನಮಗೆ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಯಾಕಂದರೆ 4 ಜನ ಮಕ್ಕಳ ಭವಿಷ್ಯ ಪ್ರಶ್ನೆ ಇದು. ಯಾಕಂದರೆ ಇವರು ನಿಜವಾಗ್ಲೂ ಅವ್ರ ಮನೇಲಿ ಏನು ಘಟನೆ ಆಗಿದೆ, ಅವರು ಯಾಕೆ ಮನೆ ಬಿಟ್ಟು ಬಂದಿದ್ದಾರೆ, ಯಾವುದೂ ಕೂಡ ನಮ್ಮಲ್ಲಿ ಮಾಹಿತಿ ಇಲ್ಲ. ಸೊ ನಮಗೆ ಗೊತ್ತಿರೋದಿಷ್ಟೇ, ಬಸ್ ಸ್ಟಾಪಲ್ಲಿದ್ದರು, ಸ್ಟೇಷನಿಗೆ ಕರ್ಕೊಂಡೋದ್ವಿ, ಲೆಟ್ರ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಒಂದು ಆಶ್ರಯ ಕೊಡೋ ಒಂದು ನಿಷ್ಠೆಯಿಂದ ಆಶ್ರಯ ಕೊಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಲೈವ್ನ ಮತ್ತು ವಿಡಿಯೋನ ಮಾಡ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರ ವಾಸ್ತವ್ಯ, ಅವರ ಮನೆದು ಪರಿಸ್ಥಿತಿ ಏನಾಗಿದೆ, ಯಾಕೆ ಈ ಥರ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿರ್ತೀರಾ ಇಲ್ಲಿ? ಮತ್ತು ನಾಳೆ ಬೆಳಿಗ್ಗೆ ಹೋಗ್ಬೇಕು ಅಂದರೆ ಈಗ ನಿಮ್ಮ ಮೂರವ್ರ ಮನೆಯವ್ರನ್ನ ಕರೆಸ್ತೀನಿ ನಾನು. ಹಾಂ, ಸರಿನಾ? ಏನಮ್ಮ ಫೋನ್ ನಂಬರ್ ಏನಾದ್ರು ಇಟ್ಟಿದ್ದೀರಾ? ಹಾಂ, ನಂಬರ್ ಇಲ್ವಾ? ಅಡ್ರೆಸ್ ಹೇಳಿ. ಓಲಿ ಊರ್ದು ಧಾರವಾಡಲ್ಲಿ ಎಲ್ಲಿ? ಏನು ಸ್ವಲ್ಪ ಜೋರಾಗಿ ಮಾತಾಡ, ಜೋರಾಗಿ ಮಾತಾಡಮ್ಮ. ಅಲ್ಲಿ ಮಾತಾಡಿದ್ರಲ್ಲ ಹಂಗೆ
ಸಿದ್ದೇಶ್ವರ ನಗರದಲ್ಲಿ ಎಲ್ಲಿ ಅಂದ್ರೆ ಹೆಸರೇನಾದ್ರು ಇಲ್ವಾ ಅಲ್ಲಿ ಲೊಕೇಶನ್ ಹೆಸರು ಸೋಮೇಶ್ವರ ಗುಡಿ ಸೋಮೇಶ್ವರ ಗುಡಿ ಧಾರವಾಡ ಸಿದ್ದೇಶ್ವರ ನಗರ ಸೋಮೇಶ್ವರ ಗುಡಿ ಅಂತೆ ಸೊ ಅಲ್ಲಿ ಯಾರಾದರೂ ದಯವಿಟ್ಟು ಗೊತ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಅವ್ರ ಫ್ಯಾಮಿಲಿಗೆ ವಿಡಿಯೋ ತಲುಪಿದ್ರೆ ಅವ್ರು ಬರ್ಬೋದು ಅನ್ನೋ ಉದ್ದೇಶಕ್ಕೆ ಲೈವ್ ಮಾಡ್ತಾ ಇದ್ದೀವಿ ಸೊ ಎಲ್ಲೇ ಕಷ್ಟದಲ್ಲಿದ್ದರು ಎಲ್ಲೇ ನೊಂದಿದ್ರು ಎಲ್ಲೇ ಕಷ್ಟ ಅಂತ ಅನಾಥವಾಗಿ ಮಲಗ್ತಿದ್ರು ಅಂಥವರ ರಕ್ಷಣೆ ನಮ್ಮೆಲ್ಲರ ಗುರಿ ಸೊ ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದ್ಬಿಟ್ಟು ನೀವು ಏನೋ ನಿನ್ನ ಹೆಸರು ಓಯ್ ಒಡೆಯಂಗೆ ಬರ್ತಾನೆ ನಾನು ನಿನ್ನ ಹೆಸರೇನು ಪ್ರಭಾಸ್ ಜಗನ್ನಾಥ ಕೀರ್ತಿ ನಿನ್ನ ಹೆಸರೇನು ಆಕಾಶ್ ಯಾವ ಊರು ನಿಮ್ದು ಧಾರವಾಡ ಏನಕ್ ಬಂದ್ರಿ ಬೆಂಗಳೂರಿಗೆ ನೋಡಪ್ಪ ನಿಮ್ಮ ಅಪ್ಪಗೆ ನಿಮ್ಮ ಅವ್ವ ಹೊಡೆದ್ರ ಯಾಕೆ ಹೊಡೆದ್ರು ಯಾಕಪ್ಪ ಹೊಡೆದ್ರು ಕುಡಿದ್ ಬಿಟ್ಟು ಹೊಡೆದ್ರ ದಿನ ಹೊಡಿತಾರ ಚೆನ್ನಾಗಿ ನೋಡ್ಕೊಳ್ಳಲ್ವ ನಿಮ್ಮನ್ನ ಸ್ಕೂಲ್ಗೆ ಸ್ಕೂಲ್ ಯಾರು ಹೋಗಲ್ವಾ ಯಾಕೆ ಊಟ ಮಾಡಿದ್ರ ಬೆಳಿಗ್ಗೆ ಏನ್ ತಿಂದ್ರಿ ಪಲಾವ್ ರಾತ್ರಿ ಎಲ್ಲಿ ಮಲಗಿದ್ರಿ ಎಲ್ಲಿ ಮಲಗಿದ್ರಿ ಟ್ರೈನ್ ಅಲ್ಲಿ ಮಲಗಿದ್ರ ಬೆಳಿಗ್ಗೆ ಎಲ್ಲಿದ್ರಿ ಬೆಳಿಗ್ಗೆ ನಿನ್ನ ಹೆಸರೇನಮ್ಮ ನಿನ್ನ ಹೆಸರೇನು ಕೀರ್ತಿ ಏನ್ ತಿಂದಮ್ಮ ನಿನ್ನ ಹೆಸರೇನು ಚಿನ್ನ ಬರೋ ಇಲ್ಲಿ ನಿನ್ನ ಹೆಸರೇನು ಬನ್ನಿ ನಿನ್ನ ಹೆಸರೇನು ನಾಯಿ ತಿಡ್ಕೊಂತ ಬಾ ಕಿಲಾಡಿ ಇವನು ಚಡಿಲ್ಲ ನಿಂದು ಚಡಿಲ್ಲ ಚಡಿ ಯಾರು ಕೊಟ್ಟೆ ಊಟ ಮಾಡ್ದಮ್ಮ ನೀನು ಏನು ಊಟ ಮಾಡಿದೆ ಊಟ ಮಾಡಿಲ್ವಾ ಯಾಕೆ ಮಕ್ಕಳು ಭವಿಷ್ಯ ನೋಡ್ಬೇಕಲ್ವಾ ನೀನು ಈಗ ಮನೆ ಬಿಟ್ಟು ಬಂದ್ಬಿಟ್ಟು ಹಿಂಗೆಲ್ಲ ರೋಡಲ್ಲಿದ್ರೆ ಬಿಡ್ತಾರಮ್ಮ ರೋಡಲ್ಲಿ ಮಕ್ಕಳನ್ನ ಹೊಡೆದು ನೀನು ಕಿತ್ಕೊಂಡೋಗಿದ್ರೆ ಏನು ಮಾಡ್ತಿದ್ದೆ ಮಕ್ಕಳನ್ನ ಊರು ಗೊತ್ತಿಲ್ಲ ಏನಿಲ್ಲ ನೀನು ಹೊಡೆದ್ಬಿಟ್ಟು ಮಕ್ಕಳನ್ನ ಕಿತ್ಕೊಂಡೋಗಿದ್ರೆ ಏನಮ್ಮ ಮಾಡ್ತೀಯ ಬಿಟ್ಬಿಡಣ್ಣ ಎಲ್ಲರೂ ಸಾಯ್ತೀನಿ ಎಲ್ಲೋಗಿ ಸಾಯ್ತೀಯಮ್ಮ ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ದಯವಿಟ್ಟು ಇವ್ರಿಗೊಂದು ಏನಾದರೂ ಒಂದು ಒಳ್ಳೆ ದಾರಿ ತೋರಿಸ್ಬೇಕು ಜೊತೆಗೆ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಬಂದರೆ ಒಂದು ಅವ್ರನ್ನ ಇದು ಮಾಡಬೇಕು ಮಾತಾಡಿಸಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಸೊ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತು ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ಆಯ್ತು ಊಟ ಮಾಡೋದಮ್ಮ.